ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಫೆಬ್ರವರಿ 18, ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಸ್ನಾನ ಘಟ್ಟದ ಆವರಣದಲ್ಲಿ ಶ್ರೀ ಶನೈಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಶ್ರೀ 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 ಶನೈಶ್ವರ ಸ್ವಾಮಿಯ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಸ್ವಸ್ತಿ ಶ್ರೀ ವಿಜಯಾಭ್ಯೋದಯ ಶಾಲಿವಾಹನ ಶತಾಬ್ದಿ ವರ್ಷಗಳ 1945 ಸರಿಯಾದ ಶ್ರೀ ಶೋಭಾಕೃತ್ ನಾಮ ಸಂವತ್ಸರದ ಉತ್ತರಾಯಣ ಮಾಘಮಾಸ ಶುಕ್ಲಪಕ್ಷ ನವಮಿ ರೋಹಿಣಿ ನಕ್ಷತ್ರದ ದಿನವಾದ ಇಂದು ಬೆಳಿಗ್ಗೆ 9:30 to 12:30 ತನಕ ಮಾಘಮಾಸದ ಸ್ನಾನ ಕಾರ್ಯಕ್ರಮವನ್ನು ನಡೆಸಿ ಶ್ರೀ ಶನೈಶ್ವರ ಸ್ವಾಮಿಯ ಪೂಜೆಯನ್ನು ನೆರವೇರಿಸಿ ಬಿಳಿಕೆರೆಯ ವಿದ್ವಾನ್ ಶ್ರೀ ವೀರಭದ್ರಾಚಾರ್ ಮತ್ತು ತಂಡದವರಿಂದ ಶನೈಶ್ವರ ಸ್ವಾಮಿಯ ಹರಿಕಥೆಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಎಲ್ಲಾ ಕಾರ್ಯಕ್ರಮವು ಮುಗಿದ ನಂತರದಲ್ಲಿ ಶ್ರೀ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ನಡೆಸಿ ಸಹಸ್ರಾರು ಸಂಖ್ಯೆಯ ಭಕ್ತರಿಗೆ ಮಹಾ ಅನ್ನಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದ ಹುಚ್ಚಪ್ಪಾಚಾರ್, ಮುಖಂಡರಾದ ಜಯಕುಮಾರ್, ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ಸುರೇಶ್ ಗೋಲ್ಡ್, ಬಿಗ್ ಬಾಸ್ ವಿನರ್ ಕಾರ್ತಿಕ್ ರವರ ತಾಯಿ ಮೀನಾ, ಕೆಂಪರಾಜು ವಿಶ್ವಕರ್ಮ, ಶ್ರೀ ಶನೈಶ್ವರ ಸ್ವಾಮಿ ಭಕ್ತ ಮಂಡಳಿಯ ಟಿ ವಸಂತಕುಮಾರ್ ಸ್ವಾಮಿ, ಎಸ್ ಆನಂದ್, ಉಮೇಶ್, ವಿವೇಕ್, ಶ್ರೀಧರ್, ಚೆಲುವರಾಜು, ಶಿವಕುಮಾರ್, ಮಹೇಶ್, ನಾರಾಯಣ, ಯೋಗಾನಂದ, ಪ್ರದೀಪಾಚಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಂಬುದಾಗಿ ಗುರು ಎಂದರೆ ಕತ್ತಲೆ, ರು ಎಂದರೆ ಬೆಳಕು. ಕತ್ತಲೆಯಿಂದ ಬೆಳಕಿನೆಡೆಗೆ ಯಾವಾತ ನಡೆಸುತ್ತಾನೆ ಅವನಿಗೆ ಗುರು ಎಂಬುದಾಗಿ ಕರೀತಾರೆ. ಆದ್ದರಿಂದ ಈತ ದೇವಲೋಕಕ್ಕೆ ಗುರು, ಈತ ನಾಮಾಂಕಿತ ಬೃಹಸ್ಪತ ಆಚಾರ್ಯ ಎಂಬುದಾಗಿ. ಯಾವ ಶುಭ ಕಾರ್ಯಗಳನ್ನು ಮನುಷ್ಯನ ನೆರವೇರಿಸಬೇಕು ಅಂದ್ರೆ ಈ ಗುರು ಆಶೀರ್ವಾದ ಇದ್ದೇ ಬೇಕು. ಮಾಡಲು ಕ್ರಮ ಗುರುವಿನ ದೆಸೆ ಇದ್ದರೆ ಹೊಸ ಮನೆ ಕಟ್ಟುವುದು, ಗೃಹ ಪ್ರವೇಶ ಮಾಡುವುದು, ಮದುವೆ ಶುಭ ಕಾರ್ಯಗಳು ಈ ಮಹಾನುಭಾವರಿಂದಲೇ. ಈ ಗುರುಗಳ ದೆಸೆಯಲ್ಲಿ ಮನುಷ್ಯನೇ ನಾವು ಜನಿಸಿದ್ದೆ ಆದ್ರೆ ಆ ಗುರು ದೆಸೆ ಯಾವಾಗಲೂ ಸರ್ವದಾ ಇರುತ್ತೆ. ಅವನಿಗೆ ಇಷ್ಟವಾದ ಆಹಾರ ಪದಾರ್ಥವೆಂದರೆ ವಿಕ್ರಮ ಗುರುಗಳಿಗೆ ಯಾವ ಕಡಲೆಕಾಳು, ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಪುಷ್ಪ ಹಾಗೂ ಸಿಹಿಯಾದ ಆಹಾರ ಪದಾರ್ಥ ಈ ಮಹಾನುಭಾವನಿಗೆ ಪ್ರಿಯ. ವಿಕ್ರಮ ಇವುಗಳನ್ನು ಇಟ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಕೈಂಕರ್ಯ ನೆರವೇರಿಸಿದ್ದೆ ಆದ್ರೆ ಗುರುವಿನ ಅನುಗ್ರಹ ಮನುಷ್ಯರ ಮೇಲೆ ಸದಾ ಇರುತ್ತೆ. ಗುರು ಬಲ ಇರಬೇಕು, ಏಕೆಂದ್ರೆ ಹರ ಮುನಿದರು ಗುರು ಕಾಯುವ ಎಂಬ ವಿಚಾರವಿರುವಾಗ ಗುರುಗಳ ಆಶೀರ್ವಾಗಬೇಕು ಕ್ರಮ. ಆದ್ದರಿಂದ ಇವನೇ ಶ್ರೇಷ್ಠ. ಒಂದು ವೇಳೆ ಗುರುಗಳೇನಾದ್ರೂ ನೀಚರಾಶಿಯ ಪ್ರವೇಶ ಮಾಡಿದ್ದೆ ಆದ್ರೆ ಶುಭ ಕಾರ್ಯವನ್ನು ನೆರವೇರಿಸಲಾಗುವುದಿಲ್ಲ. ಅವರ ಬಳಿಯಲ್ಲಿ ಎಷ್ಟೇ ಹಣವಿರಲಿ, ಹಣವಿದ್ದರೂ ಕೂಡ ಆ ಮದುವೆ, ಗೃಹ ಪ್ರವೇಶ, ಮನೆ ಕಟ್ಟೋದು ಇವೆಲ್ಲ ನಡೆಸೋಕೆ ಆಗೋದಿಲ್ಲ. ಯಾವ್ದಾದ್ರೂ ಒಂದು ಅಡ್ಡಿ ಆತಂಕಗಳಿರೋದ್ರಿಂದ ಆ ಅಡ್ಡಿ ಆತಂಕಗಳು ನಿವಾರಣೆ ಆಗಬೇಕೆಂದ್ರೆ ಈ ಮಹಾನುಭಾವನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಈ ಒಂದು ಮಾಘ ಮಾಸದಲ್ಲಿ ಕಾಳಿಕಾಮ ಕಮಂಡೇಶ್ವರಿ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಶನೈಶ್ವರ ಸ್ವಾಮಿಯ ಮಾಘಮಾಸದ ಪೂಜೆಯನ್ನು ಪ್ರತಿ ವರ್ಷ ಸುಮಾರು 40 ವರ್ಷಗಳ ಹಿಂದಿನಿಂದಲೂ ಸಹ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಈ ಶ್ರೀರಂಗಪಟ್ಟಣದ ಒಳೆಯ ಹತ್ರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಂಬ ಶಕ್ತಿಶಾಲಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸ್ತಾ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೆ ಈ ಕಾರ್ಯಕ್ರಮವು ಹೆಚ್ಚಿನ ರೀತಿಯಲ್ಲಿ ನಡೆಯಲಿಕ್ಕೆ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಏನು ಮಾಡ್ಕೊಂಡಿದ್ದಾರೆ, ಕಾರ್ಯಕ್ರಮದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸಹಕರಿಸಿ ತಮ್ಮ ತನುಮನ ಧನವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಯಶಸ್ವಿಯಾಗಿ ನಡೆಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಯ ಕರ್ನಾಟಕ. ದಿನ ಒಂದು ಸುದಿನ. ಈ ದಿನದ ವಿಶೇಷ ಏನಂದ್ರೆ
ಇಲ್ಲಿ ಮೈಸೂರಿನ ಶ್ರೀ ಕಾಳಿಕಾಂಬ ಕಮಟೇಶ್ವರಿ ದೇವಸ್ಥಾನದ ಸಂಯೋಗದಲ್ಲಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿಯ ಸಹಕಾರದಿಂದ ಈ ಒಂದು ದಿನ ಮಾಘ ಮಾಸದಲ್ಲಿ ಎಲ್ಲ ಸಮಸ್ತ ಜನಾಂಗದವರು ಹಾಗೂ ಬಂಧುಗಳು ಅಪಾರ ಜನಸಂಖ್ಯೆ ಹೊರ ರಾಜ್ಯ ಹೊರ ತಾಲೂಕುಗಳಿಂದ ಕೂಡ ಜನಗಳು ಭಕ್ತರುಗಳು ಆಗಮಿಸಿ ಈ ಪುಣ್ಯ ನದಿಯಲ್ಲಿ ಸ್ನಾನವನ್ನು ಮಾಡಿ ಅವರು ಮಾಡಿರುವಂತಹ ಪಾಪ ಕರ್ಮಗಳನ್ನು ಕಳೆದುಕೊಂಡು ಇಲ್ಲಿ ನೆರವೇರಿಸಿರುವಂತಕ್ಕಂಥ ಶ್ರೀ ಶನೇಶ್ವರ ಸ್ವಾಮಿಯ ಕಥಾ ಪಾರಾಯಣವನ್ನು ಕೇಳಿ ಆನಂದಿಸಿ ಅವರ ಪಾಪ ಕರ್ಮಗಳನ್ನು ಕಳೆದುಕೊಂಡು ನದಿಯಲ್ಲಿ ಮಿಂದು ಸ್ನಾನ ಮಾಡಿ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಒಂದು ಔತರಣ ಕೂಟವನ್ನು ಕೂಡ ಈ ಸಮಿತಿಯು ಆಯೋಜಿಸಿದೆ. ಈ ಒಂದು ಸಮಾರಂಭಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಇನ್ನು ಬರುತ್ತಿದ್ದಾರೆ, ಇನ್ನು ಸಮಯ ಏನು ಜಾಸ್ತಿ ಆಗಿಲ್ಲ. ಈಗ ಕತೆ ಶುರುವಾಗಿ ಸುಮಾರು ಹೊತ್ತಾಗಿದೆ, ಇನ್ನೇನು ಕಥೆಯನ್ನು ಕೂಡ ಮುಗಿಯುವಂತ ಸಮಯವಾಗಿದೆ. ಎಲ್ಲರೂ ಬಂದಿರುವಂತಹ ಭಕ್ತಾದಿಗಳು ಹಾಗೂ ಮಹಾಜನತೆ ಎಲ್ಲರೂ ಕೂಡ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕೆಂದು ಆಶೀರ್ವದಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಶನೇಶ್ವರ ಸ್ವಾಮಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಲ್ಲಿಗೆ. ನನ್ನ ಮಗ ಬರಬೇಕಾಗಿತ್ತು, ಅವ್ರು ಬರೋಕ್ಕಾಗಿಲ್ಲ, ಕಾರ್ತಿಕ್ ಅವರು, ಅವ್ರ ಬದಲಾಗಿ ನಾನು ಬಂದಿದ್ದೀನಿ, ಅವ್ರ ತಾಯಿ ನಾನು ಬಂದಿದ್ದೀನಿ ಇಲ್ಲಿಗೆ. ನಮ್ಮನ್ನ ಕರೆಸಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.